ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಈಗಾಗಲೇ ಕೊರೋನಾ ತಡೆಗೆ ಲಸಿಕೆಯನ್ನು ನೀಡಲಾಗುತ್ತಿದ್ದು ಈ ನಡುವೆ ಆಯುಷ್ ಸಚಿವಾಲಯ ಆಯುಷ್ ಸಿಕ್ಸ್ಟಿ ಫೋರ್ ಎನ್ನುವ ಮಾತ್ರೆಯನ್ನ ಕೊರೋನಾ ಸೋಂಕಿತರಿಗೆ ನೀಡಲು ತೀರ್ಮಾನಿಸಿದ್ದು ಈ ಮಾತ್ರೆಗಳು ಇದೀಗ ಮಾರುಕಟ್ಟೆಗೆ ಇಟ್ಟಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಔಷಧಿ ತಯಾರಿಕಾ ಸಂಸ್ಥೆಯೊಂದು ಈ ಔಷಧಿಯನ್ನ ತಯಾರಿಸುತ್ತಿದೆ ಕೇಂದ್ರ ಆಯುಷ್ ಸಚಿವಾಲಯ ಇದೀಗ ಆಯುಷ್ ಸಿಕ್ಸ್ಟಿ ಫೋರ್ ಎನ್ನುವ ಮಾತ್ರೆಯನ್ನ ಕೊರೋನಾ ಪಾಸಿಟಿವ್ ಸೋಂಕಿತರಿಗೆ ನೀಡಲು ಮುಂದಾಗಿದೆ ದೇಶದ ಒಂಬತ್ತು ಉನ್ನತ ವೈದ್ಯಕೀಯ ಸಂಶೋಧನಾ ಸಂಸ್ಥೆಗಳು ಕೊರೋನಾ ಸೋಂಕು ತಡೆಗೆ ಈ ಮಾತ್ರೆಗಳು ಪರಿಣಾಮಕಾರಿ ಎನ್ನುವ ವರತಿಯನ್ನ ನೀಡಿದ್ದು ಈ ಮಾತ್ರೆಗಳು ಈಗಾಗಲೇ ದೇಶದಾದ್ಯಂತ ಬಳಕೆಗೆ ಸಿಗಲಿದೆ ಕೊರೋನಾ ಪಾಸಿಟಿವ್ ಸೋಂಕಿತರ ಪಾಲಿಗೆ ಪರಿಣಾಮಕಾರಿಯಾಗಿರುವ ಈ ಮಾತ್ರೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ತಯಾರಾಗ್ತಾ ಇದೆ ಕಳೆದ ಮೂವತ್ತು ವರ್ಷಗಳಿಂದ ಆಯುರ್ವೇದ ಔಷಧಿಗಳನ್ನು ತಯಾರಿಸಿಕೊಂಡು ಬರುತ್ತಿರುವ ಎಸ್ಟಿಪಿ ರೆಮಿಡೀಸ್ ಅಂಡ್ ರಿಸರ್ಚ್ ಸೆಂಟರ್ ಕೊರೋನಾ ಮೊದಲಾಲಿಯ ಸಂದರ್ಭದಲ್ಲಿ ಇಮ್ಯುನಿಟಿ ಹೆಚ್ಚಿಸುವ ಮಾತ್ರೆಗಳನ್ನು ತಯಾರಿಸುವ ಮೂಲಕ ಹಾಗೂ ಇವುಗಳನ್ನು ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ಗೆ ನೀಡುವ ಮೂಲಕ ಕೊರೋನಾ ನಿಯಂತ್ರಣದಲ್ಲಿ ತನ್ನ ಪಾತ್ರವನ್ನು ವಹಿಸಿತು ಆಯುಷ್ ಮಂತ್ರಾಲಯದಿಂದ ಪರಿಚಯಿಸಲ್ಪಟ್ಟ ಈ ಮಾತ್ರೆಯ ಸಿದ್ಧತೆ ಇದೇ ಸಂಶೋಧನಾ ಘಟಕದಲ್ಲಿ ನಡೆಯುತ್ತಿದ್ದು ಆಯುಷ್ ಮಂತ್ರಾಲಯದ ಸಂಶೋಧಕರು ಸೂಚಿಸಿದ ಪ್ರಮಾಣದ ವಸ್ತು ವಸ್ತುಗಳನ್ನು ಹಾಕುವ ಮೂಲಕ ಮಾತ್ರೆಗಳನ್ನು ತಯಾರಿಸಲಾಗುತ್ತಿದೆ ಸುಮಾರು ಮೂವತ್ತೈದು ಬಗೆಯ ಆಯುರ್ವೇದ ಔಷಧಿಯ ವಸ್ತುಗಳನ್ನು ಈ ಮಾತ್ರೆ ತಯಾರಿಸಲು ಬಳಸಲಾಗುತ್ತಿದ್ದು ಇವುಗಳು ಕೊರೋನಾದ ವಿವಿಧ ಪ್ರಕಾರದ ವೈರಾಣುಗಳ ವಿರುದ್ಧ ಪ್ರಭಾವಶಾಲಿಯಾಗಿ ಬಳಕೆಯಾಗುತ್ತದೆ ಎನ್ನುವುದನ್ನು ಪ್ರಾಮಾಣೀಕರಿಸಲಾಗಿದೆ ಕೊರೋನಾದಿಂದ ಶ್ವಾಸಕೋಶದ ಸಮಸ್ಯೆಯು ಹೆಚ್ಚಾಗಿದ್ದು ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಗುಣಪಡಿಸುವ ಸಾಮರ್ಥ್ಯವನ್ನು ಈ ಮಾತ್ರೆ ಹೊಂದಿದೆ ವೈರಾವಣ್ಯ ಅಥವಾ ವೈರಸ್ ಲೋಡು ಒಬ್ಬನ ಶರೀರಲ್ಲಿ ಕಮ್ಮಿ ಆಗ್ತದೋ ಆವಾಗ ಕೋವಿಡ್ ಅವನಿಂದ ವ್ಯಾಧಿ ಹೊರಗೆ ಹೋಗ್ತೀನೋ ಲೆಕ್ಕ ಈ ಮೂರು ಸಮಸ್ಯೆಗಳು ಈ ವಿಷವನ್ನು ಹೊರಗೆ ಆಗ್ತದೆ ಆದ ಕಾರಣ ಐ ಸಿಕ್ಸ್ಟಿ ಫೋರ್ ಎಂಬುದು ಖಂಡಿತವಾಗಿಯೂ ಕೋವಿಡ್ನಲ್ಲಿ ಪ್ರಯೋಜನಕಾರಿಯಾಗಿದೆ ಅದೇ ಅವರೊಂದು ಹೇಳ್ತಾರೆ ಈ ಕೋವಿಡ್ ಯಾವ ಹಂತ ಹೇಳಿದರೆ ಸಿಂಪ್ಟಮ್ಯಾಟಿಕ್ ಅಥವಾ ಯಾವುದೋ ಒಂದು ಸಾಮಾನ್ಯ ಲಕ್ಷಣ ಇರುವಂತಹ ಕೋವಿಡ್ ಈಗ ಶೀತ ಜ್ವರ ಮತ್ತು ಕೋವಿಡ್ ಪಾಸಿ ಟೆಸ್ಟಲ್ಲಿ ಪಾಸಿಟಿವ್ ಕಂಡಂತಹ ಯಾರಿದ್ದಾರೆ ಅವರಿಗೆ ಈ ಔಷಧಿಯನ್ನು ಕೊಡಬೇಕು ಕೆಲವೊಮ್ಮೆ ಇರ್ತಾರೆ ಅವರಿಗೂ ಸಹ ಈ ಔಷಧಿ ಕೊಡುವ ಮೂಲಕ ಗುಣ ಆಗ್ತದೆ ಆದರೆ ಈ ಔಷಧಿ ಕೊಡಬೇಕಾದರೆ ಸಾಮಾನ್ಯ ಏಳು ದಿನದ ಒಳಗೆ ಅವನಿಗೆ ಗೊತ್ತಾಗಿ ಅದರ ಅವನಿಗೆ ಡಯಾಗ್ನೋಸ್ ಆಗಿ ಕೋವಿಡ್ ಇದೆ ಎಂಬುದೇ ಗೊತ್ತಾದ ಏಳು ದಿನದ ನಂತರ ಈ ಔಷಧ ಪ್ರಯೋಗ ಮಾಡಬೇಕು ನಂತರದ ಒಂದು ಹದಿನಾಲ್ಕು ದಿನೊಳಗೆ ಈ ವ್ಯಕ್ತಿಯು ಈ ಕೋವಿಡ್ ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ ಆಯುಷ್ ಮತ್ತು ಸಿ ಎಸ್ ಐ ಆರ್ ಸಿ ಎಸ್ ಐ ಆರ್ ಅಂತ ಹೇಳಿದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಒಂದು ಸಂಸ್ಥೆ ಇದೆ ಇವುಗಳ ಎರಡೂ ಸೇರಿಕೊಂಡು ಒಂದು ರಿಸರ್ಚನ್ನು ಹೊರಗೆ ಹಾಕ್ತದೆ ಈ ಐ ಸಿಕ್ಸ್ಟಿ ಫೋರ್ನ ಬಗ್ಗೆ ಅದು ಏನಂತ ಹೇಳಿದರೆ ಈ ಔಷಧಿಯಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಈ ಈ ಔಷಧಿಯನ್ನು ಕೋವಿಡ್ ರೋಗಿಗಳಿಗೆ ಕೊಟ್ಟರೆ ಇದನ್ನು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಆ ರೋಗ ಬೇಗನೆ ಗುಣವಾಗ್ತದೆ ಇದನ್ನು ಬೇರೆ ಔಷಧಿ ಪದ್ಧತಿಯೊಂದಿಗೆ ಕಂಪೇರ್ ಮಾಡಿ ಅವರು ಹೇಳಿದರು ಬೇಗನೆ ಗುಣ ಆಗ್ತದೆ ಒಂದು ವಾರದೊಳಗೆ ಗುಣವಾಗುವುದು ಅಂತೇಳಿ ಸಹ ಇದರಲ್ಲಿ ಹೇಳಲ್ಪಟ್ಟಿದೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಆಗಿ ಬಹಳ ಬೇಗ ಅಂದರೆ ಒಂದು ವಾರೊಳಗೆ ನೆಗೆಟಿವ್ ಆಗಿ ಕಂಡು ಬರುತ್ತೆ ಎಂಬುದಾಗಿ ಇವರ ರಿಸರ್ಚ್ ಪೇಪರ್ ಹೇಳ್ತಾರೆ ಅನೀಶ್ ಕುಮಾರ್ ವಿ ಫೋ ನ್ಯೂಸ್ ಪುತ್ತೂರು